घर में भूखे भात लाने दूर आए। भूख चाहे कितना भी हमको सताए, साथ अपनों का हो तो गम भूल जाए। भूख चाहे कितना भी हमको सताए, साथ अपनों का हो तो गम भूल जाए। देश तो है मान मेरा, दिल बोले हाथ जोड़े, मुश्किलों की इस घड़ी में तू सहारा रे। देश तो है मान मेरा, दिल बोले हाथ जोड़े, मुश्किलों की इस घड़ी में तू सहारा रे। गांव माटी दूर तो है छोड़ आए, घर में भूखे भात लाने दूर आए। ओ सोचता दिल थम सा जाता रे, कल क्या होगा सोचता दिल थम सा जाता रे। ओ कल क्या होगा सोचता दिल थम सा जाता रे। ಈ ಹಾಡು ಎಲ್ಲ ವಲಸೆ ಕಾರ್ಮಿಕರ ಅನುಭೂತಿಗಾಗಿ. ದೇಶದಲ್ಲಿ 14 ಕೋಟಿಯಷ್ಟು ವಲಸೆ ಕಾರ್ಮಿಕರಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆ. ಜಗತ್ತಿನ ಉದ್ದಿಮೆಗೆ ಇಂಧನ ಕೊಡುವಂತಹ ಕೈಗಳು ಮತ್ತು ಬೆವರು ಅದೆಷ್ಟೋ ಜನ. ಅವರ ಕೈಗಳು ಆಧುನಿಕ ಉದ್ದಿಮೆಯ ಚಕ್ರಗಳನ್ನು ಮುನ್ನಡೆಸ್ತಾ ಇದೆ. ಆ ಚಕ್ರಗಳಿಗೆ ಅವರ ಬೆವರು ಕೀಲೆಣ್ಣೆ ಹಾಗೆ. ಈಗ ಸಾಂಕ್ರಾಮಿಕ, ಈಗ ಜಗತ್ತಿನ ಎಲ್ಲ ಕಡೆ ಸಾಂಕ್ರಾಮಿಕ, ಈ ವಿಭಾಗದ ಜನರು ತುಂಬ ಪೆಟ್ಟು ತಿಂತಾರೆ. ಬಹಳಷ್ಟು ದೇಶಗಳಲ್ಲಿ ಈ ಸಮುದಾಯ ವ್ಯವಸ್ಥಿತವಾಗಿರುತ್ತೆ. ಅಲ್ಲಿ ಪರಿಹಾರಕ್ಕಾಗಿ ಮಾತುಕತೆಗೆ ಮಾಧ್ಯಮಗಳಿವೆ. ಈ ಸಮಯ ದಾಟಿ ಹೋಗೋಕ್ಕೆ ಅಲ್ಲಿ ಸೌಲಭ್ಯಗಳಿರುತ್ತವೆ. 1930ರ ಗ್ರೇಟ್ ಡಿಪ್ರೆಷನ್ ಆದಾಗ 24% ಜನ ಕೆಲಸ ಕಳ್ಕೊಂಡರು. ಇದು ಜಗತ್ತಿನಲ್ಲಿ ಆದ ಅತಿ ಕೆಟ್ಟ ಘಟನೆ ಅಂತ ಪರಿಗಣಿಸಿದ್ರು ಬಡತನ ಮತ್ತು ಹಸಿವುಗಳ ವಿಷಯದಲ್ಲಿ. ಆದರೆ ಇವತ್ತಿನ ಅಂದಾಜು ಸಾಂಕ್ರಾಮಿಕದ ನಂತರದ ನಿರುದ್ಯೋಗದ ಸಂಖ್ಯೆ ಇನ್ನೂ ಹೆಚ್ಚಲಿದೆ. ಪ್ರಪಂಚ 20ನೇ ಶತಮಾನದ ಆರಂಭಕ್ಕಿಂತ ಈಗ ಹೆಚ್ಚು ವ್ಯವಸ್ಥಿತವಾಗಿದೆ. ಹಾಗಾಗಿ ಇದನ್ನು ಸ್ವಲ್ಪ ಉತ್ತಮವಾಗಿ ಹಾದು ಹೋಗಬಹುದೋ ಏನೋ. ಆದರೆ ಕಾರ್ಮಿಕರು ಅಂತ ನಾವು ಕರೆಯೋ ಈ ಸಮುದಾಯ ಹೆಚ್ಚು ಪೆಟ್ಟನ್ನು ತಿನ್ನುತ್ತೆ. ಹಳ್ಳಿಗಳಲ್ಲಿ ನೋಡಿದರೆ ಈ ಒಂದು ವಿಷಯ ಗಾಬರಿ ಹುಟ್ಟಿಸುತ್ತೆ. ನಿಮಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಇನ್ನೂ
ಒಳಗೆ ಇಳಿದಿಲ್ಲ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಎಲ್ಲರ ಹತ್ರನೂ ಒಂಚೂರು ಜಮೀನಿರುತ್ತೆ, ಯಾವಾಗಲೂ ಏನೋ ಒಂದು ಕೆಲಸ ಇರುತ್ತೆ. ಆದರೆ ಈಗ ನಾವು ಅವರಿಗೆ ಸಹಾಯ ಮಾಡೋಕ್ಕೆ ಹೋದಾಗ ನಮಗೆ ಗೊತ್ತಾಗ್ತಾ ಇದೆ ಎಷ್ಟು ಜನ ಅಲ್ಲಿ ಅವರು ಅಲ್ಲ, ಋತುಕಾಲಿಕ ಕಾರ್ಮಿಕರಾಗಿ ಬೇರೆ ಕಡೆಯಿಂದ ಎಷ್ಟು ಜನ ಬಂದಿದ್ದಾರೆ ಅಂತ. ಅವರೆಲ್ಲ ಸಿಕ್ಕೊಂಡಿದ್ದಾರೆ, ಮನೆಗೆ ಹೋಗೋಕ್ಕಾಗ್ತಿಲ್ಲ, ಆಹಾರ ಇಲ್ಲ, ದುಡ್ಡಿಲ್ಲ. ಇನ್ನೂ ಕೆಟ್ಟ ಸುದ್ದಿ ಅಂದರೆ ಇದರಲ್ಲಿ ಅತಿ ಹೆಚ್ಚು ಗಂಡಸರು, ಅವರ ತಾಯಿ ಹೆಂಡತಿ ಮಕ್ಕಳು ಎಲ್ಲ ದೂರದ ಅವರ ಹಳ್ಳಿನಲ್ಲಿ ಇದ್ದಾರೆ. ಅವರಿಗೇನಾಗಿದೆಯೋ ಅನ್ನೋ ಚಿಂತೆ. ಎಷ್ಟೋ ಜನ ಸಂಪರ್ಕ ಕಳ್ಕೊಂಡಿದ್ದಾರೆ, ಯಾಕಂದರೆ ಅವರಿಗೆ ಫೋನ್ ಬಿಲ್ ಕಟ್ಟೋಕ್ಕೂ ದುಡ್ಡಿಲ್ಲ, ಅವರ ಹತ್ರ ಮಾತಾಡೋಕ್ಕಾಗ್ತಿಲ್ಲ. ಈಗ ನಾವು ಒದಗಿಸ್ತಾ ಇರೋ ಊಟದ ಸಂಖ್ಯೆ 11,000 ದಾಟಿದೆ, ಇನ್ನೂ ಹೆಚ್ಚಾಗೋ ಹಾಗೆ ಕಾಣ್ತಾ ಇದೆ. ಲಾಕ್ಡೌನ್ನಲ್ಲಿ ಸ್ವಲ್ಪ ಸಡಿಲಿಕೆ ಆಗುತ್ತಿದೆ. ಕೊಯಮತ್ತೂರು ರೆಡ್ಡಿಂದ ಆರೆಂಜ್ಗೆ ಬಂದಿದೆ. ಅವರು ಹೇಳ್ತಿದ್ದಾರೆ ಈ ತಿಂಗಳ 10-12 ಹೊತ್ತಿಗೆ ಹೊಸ ಪ್ರಕರಣಗಳು ಬರದೇ ಇದ್ದರೆ ಗ್ರೀನ್ ಆಗಬಹುದು ಅಂತ. ಅಂದರೆ ಜನ ಹೊರಗೆ ಹೋಗಿ ಎಲ್ಲಿ ಬೇಕೋ ಕೆಲಸ ಮಾಡಬಹುದು, ಆ ಥರ ಪರಿಸ್ಥಿತಿ. ಆದರೂ ಸಮಸ್ಯೆ ಪರಿಹಾರ ಆಗಲ್ಲ. ವ್ಯಾಪಾರ ಶುರುವಾಗಬಹುದು, ಆದರೆ ತಕ್ಷಣ ಚೆನ್ನಾಗಿ ನಡೆಯಲ್ಲ, ಸ್ವಲ್ಪ ಸಮಯ ತಗೊಳ್ಳುತ್ತೆ. ಗೊತ್ತಿಲ್ಲ 1 ತಿಂಗಳು 2 ತಿಂಗಳು 3 ಅಥವಾ 6 ಅವರಿಗೆ ಕಾರ್ಮಿಕ ವರ್ಗವನ್ನು ಪೂರ್ತಿ ಕೆಲಸಕ್ಕೆ ತಗೊಳ್ಳೋಕ್ಕೆ ಎಷ್ಟು ಸಮಯ ತಗೊಳ್ಳುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ದೊಡ್ಡ ಪ್ರಶ್ನೆ. ಆದರೆ 45-60 ದಿನಗಳಿಗಿಂತ ಕಡಿಮೆ ಅಂತೂ ಇಲ್ಲ, ಅಷ್ಟು ಸಮಯ ತಗೊಳ್ಳುತ್ತೆ. ದುನ್ಗೋಲಿಯವರು ಕಟ್ಟಡ ಕಾಮಗಾರಿ ವ್ಯವಸಾಯದ ರೀತಿ ವ್ಯವಸ್ಥಿತ ವರ್ಗದಲ್ಲಿ ಇಲ್ಲದೇ ಇರೋರು, ಅವರಿಗೆ ಜೀವನೋಪಾಯ ಇರಲ್ಲ. ಇದು ಈ ದೇಶದಲ್ಲಿ ಖಂಡಿತವಾಗಿ ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ. ಜಗತ್ತಿನ ಎಲ್ಲ ಕಡೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹಂತದಲ್ಲಿ ಖಂಡಿತ ಸಮಸ್ಯೆ ಇದೆ. ಇವತ್ತು ಕಾರ್ಮಿಕರ ದಿನಾಚರಣೆ. ಈ ಪರಿಸ್ಥಿತಿಯಲ್ಲಿರುವ ದೊಡ್ಡ ಸಂಖ್ಯೆಯ ಜನರಿಗೆ ನೀವು ಸೇವೆಗಳನ್ನು ಒದಗಿಸಬೇಕಾದರೆ 21ನೇ ಶತಮಾನದಲ್ಲಿ ಈ ಮಟ್ಟದ ವಾಹನ ಸೌಕರ್ಯ, ಮಾಹಿತಿ, ಜಗತ್ತಿನಲ್ಲಿರೋ ಸಂಪರ್ಕದ ಜೊತೆ, ಸಾಂಕ್ರಾಮಿಕ ಇದೆ, ಜನರನ್ನು ಸಾಯಿಸ್ತಾ ಇದೆ. 2.5 ಲಕ್ಷ ಜನ. ಆದರೆ ಇಷ್ಟೊಂದು ವ್ಯವಸ್ಥೆ, ಸಾಗಾಣಿಕೆ ಸಾಮರ್ಥ್ಯಗಳು, ಪ್ರಪಂಚದಾದ್ಯಂತ ಮಾಹಿತಿ ಕೊಟ್ಟು ವಿಷಯಗಳನ್ನು ಸಕ್ರಿಯಗೊಳಿಸೋಕೆ ಆಗುತ್ತೆ. ಒನ್ ಥಿಂಗ್ ದಟ್ ಶುಡ್ ನಾಟ್ ಹ್ಯಾಪನ್ ಈಸ್ ಪೀಪಲ್ ಶುಡ್ ನಾಟ್ ಡೈ ಆಫ್ ಸ್ಟಾರ್ವೇಷನ್. ಇಲ್ಲಿ ಯಾವ ಒಂದು ವಿಷಯ ಆಗಬಾರದು ಅಂದರೆ ಜನ ಹಸಿವಿನಿಂದ ಸಾಯಬಾರದು. ಮನುಷ್ಯರಿಗೆ ಬರೋ ಹಲವಾರು ಕಾಯಿಲೆಗಳಲ್ಲಿ ಎಲ್ಲಕ್ಕಿಂತ ಕೆಟ್ಟದ್ದು ಹೊಟ್ಟೆಗೆ ಇಳಿದಿರೋದು. ಯಾಕೆ ಅಂದರೆ ಇದು ಅತಿ ಹೆಚ್ಚು ಶಕ್ತಿಯನ್ನು ಕಡಿಮೆ ಮಾಡಿಬಿಡುತ್ತೆ. ನಿಮ್ಮ ಮಾನವೀಯತೆಯನ್ನು ಕಸಿದುಕೊಂಡು ಬಿಡುತ್ತೆ ಬೇರೆ ಬೇರೆ ರೀತಿಗಳಲ್ಲಿ. ಆಧ್ಯಾತ್ಮಿಕ ಪಥದಲ್ಲಿ ಹಸಿವು ಒಂದು ಸಾಧನ. ಇಲ್ಲಿ ಹಸಿದುಕೊಂಡು ಇದ್ದಾಗ ನಿಮ್ಮ ಜಠರಾಗ್ನಿ
ನಿಮ್ಮಲ್ಲಿರುವ ಎಲ್ಲವನ್ನೂ ತಿಂದು ಬಿಡುತ್ತೆ. ಆದರೂ ನಿಮ್ಮ ಸಾಧನೆಯನ್ನು, ಏಕಾಗ್ರತೆಯನ್ನು ನಿರ್ವಹಿಸೋದಕ್ಕೆ, ಮಾನವೀಯ ಗೌರವವನ್ನು ನಿರ್ವಹಿಸೋದಕ್ಕೆ ತುಂಬ ಕೆಲಸ ತಗೊಳ್ಳುತ್ತೆ. ನನಗೆ ಹಸಿವಿನ ನೋವು ಅನುಭವದಿಂದ ಗೊತ್ತು. ಅದರಿಂದ ಈ ಸರಳವಾದ ಜನರು ಅವರುಗಳು ಮನೆ ಬಿಟ್ಟಿದ್ದು ಯಾವುದೋ ಸಾಹಸಕ್ಕಾಗಿ ಅಲ್ಲ, ಯಾವುದೋ ಆಧ್ಯಾತ್ಮಿಕ ಗುರಿ ತಲುಪೋಕ್ಕೆ ಅಲ್ಲ, ಆದರೆ ಜೀವನೋಪಾಯವನ್ನು ಹುಡುಕ್ತಾ ಸರಳವಾದ ಅವಶ್ಯಕತೆಗಳು. ನಾವು ಇದನ್ನು ಖಚಿತಪಡಿಸಿಕೊಳ್ಳಬೇಕು. ಅವರು ಹೊಟ್ಟೆಗಿಲ್ಲದ ಪರಿಸ್ಥಿತಿಗೆ ಹೋಗಬಾರದು. ಇಲ್ಲದಿದ್ದರೆ ಕಾರ್ಮಿಕರ ದಿನಾಚರಣೆಯಿಂದ ಏನು ಪ್ರಯೋಜನ? ಈ ಪ್ರಶ್ನೆ ಪಿಯೂಷ್ ಅವರಿಂದ. ನಮಸ್ಕಾರ ಸದ್ಗುರು. ಯೋಗ ಸಂಸ್ಕೃತಿಯಲ್ಲಿ ಮೋಕ್ಷವನ್ನು ಯಾಕೆ ಅತ್ಯುನ್ನತ ಗುರಿ ಅಂತ ಪರಿಗಣಿಸ್ತಾರೆ? ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿವೆ, ಎಷ್ಟೊಂದು ಕೆಲಸ ಮಾಡೋದು ಬಾಕಿ ಇದೆ, ಇದಕ್ಕೆ ಒಂದು ಜನ್ಮ ಸಾಲದು. Not that there are problems in the society, society itself is a problem. Samajadalli samasyegalu ide antalla, samajave ondu samasye. Samaja annodra artha ati chikka samaja andre ondu kutumba, adra jothe innashtu ittigegalu. Bahushaha ivattu ಸಮಾಜದ ಅತಿ ದೊಡ್ಡ ಘಟಕ ಅಂದರೆ ರಾಷ್ಟ್ರ. ಇವತ್ತು ಗ್ಲೋಬಲ್ ವಿಲೇಜ್ ಅಂತೆಲ್ಲ ಹೇಳ್ತೀವಿ, ಅದು ಬರೀ ಸೈಬರ್ ಸ್ಪೇಸ್ನಲ್ಲಿ ಅಥವಾ ಕಲ್ಪನೆಯ ಹಂದರದಲ್ಲಿ. ನೋಡಿ, ಒಂದು ಸಾಂಕ್ರಾಮಿಕ ಆದಾಗ ಅಥವಾ ಏನೋ ಕುಂದುಕೊರತೆ ಆದಾಗ ಮೊದಲ ಹಂತದಲ್ಲಿ ಪ್ರತ್ಯೇಕವಾಗೋದು ರಾಷ್ಟ್ರಗಳು. ರಾಷ್ಟ್ರಗಳು ವರ್ಸಸ್ ರಾಷ್ಟ್ರಗಳು. ಇನ್ನು ಮುಂದೆ ಹೋದರೆ ಬಹುಶಃ ರಾಜ್ಯ ವರ್ಸಸ್ ರಾಜ್ಯ, ಇನ್ನು ಮುಂದೆ ಹೋದರೆ ಜನಾಂಗ ವರ್ಸಸ್ ಜನಾಂಗ, ಇನ್ನು ಮುಂದೆ ಹೋದರೆ ಕುಟುಂಬ ವರ್ಸಸ್ ಕುಟುಂಬ. ಇದೇ ಕ್ರಮದಲ್ಲಿ ಯಾವುದಾದರೂ ಬಿಕ್ಕಟ್ಟು ಬಂದಾಗ ಗೊತ್ತಾಗುತ್ತೆ ಸಮಾಜದ ಕ್ರಮ ಮತ್ತು ರಚನೆ ಹೇಗಿದೆ ಅಂತ. ಹಾಗಾಗಿ ಸಾಮಾಜಿಕ ರಚನೆಯ ಮೂಲಭೂತ ಘಟಕ ಅಂದರೆ ಕುಟುಂಬ. ಹಾಗಾದರೆ ಜನರು ಒಟ್ಟಾಗೋದು ತಪ್ಪ? ನಾನು ಹಾಗೆ ಹೇಳ್ತಾ ಇಲ್ಲ. ಎಲ್ಲ ಪ್ರಾಣಿಗಳಿಗೂ ಅವುಗಳದೇ ಸಮಾಜಗಳಿವೆ. ಆನೆಗಳಿಗೆ ಅವುಗಳ ಸಮಾಜ ಇದೆ. ನವಿಲುಗಳನ್ನು ನೋಡಿ, ಅವುಗಳಿಗೆ ಕಡೆ ಪಕ್ಷ ತಮ್ಮ ಕುಟುಂಬ ಆದರೂ ಇದೆ. ಪ್ರತಿದಿನ ನೋಡ್ತೀರಾ? ಇದೇ ರೀತಿ ಎಲ್ಲ ಜೀವಿಗಳಿಗೂ ಇದೆ. ಈ ಸ್ವಭಾವದಿಂದ ನಾವು ಕೂಡ ಸಮಾಜವನ್ನು ಕಟ್ಟಿದ್ದೀವಿ. ಮತ್ತು ಜನರು ಮನುಷ್ಯ ಒಬ್ಬ ಸಾಮಾಜಿಕ ಜೀವಿ ಅನ್ನೋ ತತ್ವವನ್ನು ಹೇಳ್ತಾ ಇದ್ದಾರೆ. ಮನುಷ್ಯ ಅಸಹಾಯಕನಾದಾಗ ಮಾತ್ರ ಸಾಮಾಜಿಕ ಜೀವಿ, ಅವನು ಸಶಕ್ತನಾದಾಗ ತಾನೊಬ್ಬನೇ ಇರಬೇಕು, ಅವನಿಗೇನಾದರೂ ಅಗತ್ಯ ಬಿದ್ದಾಗ ಜನ ಬೇಕು, ಏನೂ ಬೇಕಿಲ್ಲದೆ ಇದ್ದಾಗ. ಹಾಗಾಗಿ ಮನುಷ್ಯ ಅವಶ್ಯಕತೆಗಳು ಮತ್ತು ಅವಶ್ಯಕತೆಗಳನ್ನು ಮೀರಿ ಹೋಗುವ ಹಂಬಲ ಇವೆರಡರ ಮಧ್ಯ ಎಲ್ಲೋ ಇದ್ದಾನೆ. ಅವರವರ ಪ್ರಚೋದನೆಗಳು ಚಟಗಳಲ್ಲಿ ಆಳವಾಗಿ ಸಿಲುಕಿಕೊಂಡಿರುವ ಮನುಷ್ಯರು ಕೂಡ ನೀವು ಹತ್ತಿರದಿಂದ ಗಮನಿಸಿದರೆ, ಯಾರೋ ಕುಡಿದ್ರೆ ನಾಳೆಯಿಂದ ಮದ್ಯ ಸಿಗತ್ತೆ ಅನಿಸುತ್ತೆ. ಅನೌನ್ಸ್ ಮಾಡ್ತಿದ್ದೀನಿ ಅಷ್ಟೇ. ನೀವು ನನ್ನ ಥರ ನಿರಂತರವಾಗಿ ಮತ್ತಿನಲ್ಲಿ ಇಲ್ಲದಿದ್ದರೆ ನಿಮಗೋಸ್ಕರ ಹೇಳ್ತಾ ಇದ್ದೀನಿ. ಯಾಕಂದರೆ ರಾಜ್ಯ ಸರ್ಕಾರಗಳಿಗೆ ಆದಾಯ ಬೇಕು,
ಮಧ್ಯೆ ಅವರಿಗೆ ಒಂದು ಮುಖ್ಯ ಆದಾಯ. ಹಾಗಾಗಿ ಅದಕ್ಕೆ ಹಂಬಲಿಸ್ತಾ ಇರೋರು ಕುಡುಕರು ಮಾತ್ರ ಅಲ್ಲ. ಆದರೆ ಯಾರಿಗೆ ಗೊತ್ತು ಲಾಕ್ಡೌನ್ ಸಮಯದಲ್ಲಿ ಆ ಚಟದಿಂದ ಹೊರಗೆ ಬಂದಿದ್ರೆ 38 ದಿನದಲ್ಲಿ. ರಾಜಸ್ಥಾನದ ಲೋಕಲ್ ಅಸೆಂಬ್ಲಿಯ ಒಬ್ಬ ಚುನಾಯಿತ ಸದಸ್ಯ ಹೇಳಿದರು, ಆಲ್ಕೋಹಾಲ್ ಇರೋ ಸ್ಯಾನಿಟೈಸರ್ನಿಂದ ಕೈ ತೊಳೆಯೋದ್ರಿಂದ ಕೊರೋನಾ ವೈರಸ್ ಸಾಯುತ್ತೆ ಅನ್ನೋದಾದರೆ ಅದನ್ನು ಕುಡಿದ್ರೆ ಖಂಡಿತ ಅದು ಗಂಟಲಲ್ಲೇ ಸಾಯುತ್ತೆ. ಆದರೆ ಅದಕ್ಕೆ 70% ಆಲ್ಕೋಹಾಲು ಬೇಕಾಗುತ್ತೆ. ನೀವೇನಾದರೂ 70% ಆಲ್ಕೋಹಾಲ್ ಕುಡಿದ್ರೆ ನಿಮ್ಮನ್ನು ಬೇರೆಲ್ಲೋ ನೋಡಬೇಕಾಗುತ್ತೆ. ಒಂದು ಸ್ಪಿರಿಟ್ ತರಹ. ಹಾಗಾಗಿ ಮನುಷ್ಯನಲ್ಲಿ ಇರೋ ಈ ಹಂಬಲ, ಯಾರೋ ಕುಡಿಯೋದು ರಾಜ್ಯಕ್ಕೆ ಆದಾಯ ತಂದು ಕೊಡೋಕ್ಕಲ್ಲ, ಇದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಯಾರೋ ಕುಡಿತಾ ಇರೋದು ಯಾಕಂದರೆ ಅವನಿಗೆ ತೊಂದರೆ ಕೊಡ್ತಿರೋ ಯಾವುದೋ ಒಂದರಿಂದ ಸ್ವತಂತ್ರನಾಗೋಕ್ಕೆ. ಅದು ಅವನದ್ದೇ ಮಾನಸಿಕ ರಚನೆ ಇರಬಹುದು, ತೊಂದರೆ ಕೊಡ್ತಾ ಇರೋದು ಹೆಂಡತಿ ಪೀಡಿಸ್ತಾ ಇರಬಹುದು, ಅಥವಾ ಹಣಕಾಸಿನ ಸಮಸ್ಯೆ ಇರಬಹುದು. ಸ್ವತಂತ್ರ ತೆಲುಗಿನಲ್ಲಿ ಒಂದು ಗಾದೆ ಇದೆ, ಸರ್ವ ರೋಗಾಲ್ಕ ಸಾರಾಯಿ ಮಂದು. ನಿಮಗೆ ಏನೇ ಕಾಯಿಲೆ ಇದ್ದರೂ ಮದ್ಯ ಅದಕ್ಕೆ ಔಷಧಿ, ಅದು ಎಲ್ಲವನ್ನೂ ವಾಸಿ ಮಾಡುತ್ತೆ ಸ್ವಲ್ಪ ಹೊತ್ತಿನ ಮಟ್ಟಿಗೆ. ಕ್ಯಾನ್ಸರ್ ಇದೆಯಾ? ಪರವಾಗಿಲ್ಲ, ಕುಡಿದು ಬಿಡಿ. 6 ಗಂಟೆಗಳ ಕಾಲ ಕ್ಯಾನ್ಸರ್ ಇರೋಲ್ಲ ನಿಮಗೆ. ಈ ವೈರಸ್ ಇದೆ, ಕುಡೀರಿ. 6-8 ಗಂಟೆ ಕಾಲ ವೈರಸ್ ಇರೋಲ್ಲ, ಅದು ಕೂಡ ಕುಡಿದು ಹೊರಟು ಹೋಗ್ಬೋದು. ನಮಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ದಾರೆ. ಸೊ ಜನ ಕುಡಿತಾ ಇದ್ದಾರೆ, ಡ್ರಗ್ಸ್ ತಗೋತಾ ಇದ್ದಾರೆ. ತುಂಬ ಪ್ರಚೋದನೆಗಳ ವಿಷಯ ಉದಾಹರಣೆ ಕೊಡ್ತಾ ಇದ್ದೀನಿ. ಮುಕ್ತರಾಗಿರೋಕೆ ಜನ ಹಗಲು ರಾತ್ರಿ ದುಡಿತಾ ಇದ್ದಾರೆ, ಯಾಕಂದರೆ ಅವರು ಹಣಕಾಸಿನ ಸಮಸ್ಯೆಯಿಂದ ಮುಕ್ತರಾಗಬೇಕು ಅಂತ ಅಂದುಕೊಂಡಿದ್ದಾರೆ. ಹಾಗಾಗಿ ಮುಕ್ತರಾಗುವುದಕ್ಕೆ ಹಂಬಲ ಯಾವುದೇ ಹಂತದಲ್ಲಿ. ವೈಯಕ್ತಿಕ ಅನುಭವದ ಪ್ರಕಾರ ಇದೇ ಮನುಷ್ಯರ ಚಟುವಟಿಕೆಗಳಿಗೆ ಹಲವು ರೀತಿಗಳಲ್ಲಿ ಇಂಧನ ಆಗ್ತಾ ಇರೋದು. ನಮಗೆ ಈ ಗ್ರಹದ ಗುರುತ್ವಾಕರ್ಷಣೆಯ ಪ್ರಭಾವದಿಂದಲೇ ಮುಕ್ತರಾಗಬೇಕು, ಅದಕ್ಕೆ ನಮಗೆ ಬಾಹ್ಯಾಕಾಶಕ್ಕೆ ಹೋಗಬೇಕು. ಮುಕ್ತರಾಗುವ ಹಂಬಲ, ನಿಮಗೆ ಇಷ್ಟೊಂದು ಮುಕ್ತರಾಗುವ ಹಂಬಲ ಇರುವಾಗ ನಿಜವಾಗಿ ಹೀಗೆ ಮುಕ್ತರಾಗುವುದು, ನಮ್ಮನ್ನು ಕಟ್ಟಿಹಾಕಿರೋದು ಏನು ತಿಳ್ಕೊಳ್ಳೋ ಸಮಯ ಇದು ಅಲ್ವಾ? ಯಾಕಂದರೆ ನೀವು ಮುಕ್ತರಾಗಬೇಕಾದರೆ ನೀವು ಸ್ವಾತಂತ್ರ್ಯದ ಬಗ್ಗೆ ಯೋಚಿಸಬಾರದು, ನಿಮ್ಮನ್ನು ಕಟ್ಟಿರೋ ಹಗ್ಗಗಳನ್ನು ಹುಷಾರಾಗಿ ಗಮನಿಸಬೇಕು. ಇಫ್ ಯು ಲುಕ್ ಅಟ್ ದ ರೋಪ್ಸ್ ದಟ್ ಆ್ಯಕ್ಚುಲಿ ಬೈಂಡ್ ಯು, ದೆನ್ ನ್ಯಾಚುರಲಿ ಯು ವಿಲ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಮುಕ್ತಿ. ನಿಮ್ಮನ್ನು ಕಟ್ಟಿರೋ ಹಗ್ಗಗಳನ್ನು ನೀವು ಗಮನಿಸಿದರೆ ಆಗ ಸಹಜವಾಗಿ ನೀವು ಮುಕ್ತಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡ್ತೀರಾ. ಹಾಗಾಗಿ ನಾವು ಇದನ್ನು ಹತ್ತಿರದಿಂದ ನೋಡಿದರೆ ಮನುಷ್ಯನ ಕಟ್ಟಿಹಾಕಿರೋದು ಯಾವುದು, ಮುಖ್ಯವಾಗಿ ಮನುಷ್ಯನನ್ನು ಕಟ್ಟಿಹಾಕಿರೋದು ಯಾವುದು ಅಂದರೆ, ಇವತ್ತು ಇದು ಫ್ಯಾಷನ್ ಆಗೋಗಿದೆ. ಜನ ಹೇಳ್ತಾರೆ ನಾನು ಬೆಳಗಿನ ವ್ಯಕ್ತಿಯಲ್ಲ ಸಂಜೆಯ ವ್ಯಕ್ತಿ ಅಂತ. ಅವರೇನು ಹೇಳ್ತಿದ್ದಾರೆ ಅಂದರೆ ಅವರಿಗೆ ಬೆಳಗ್ಗೆ ಬೇಗ ಹೇಳೋಕ್ಕಾಗಲ್ಲ, ಅವರದ್ದು ಜಡದೇಹ, ಅದಕ್ಕೆ 9 ಹೇಳ್ತಾರೆ, ಖಂಡಿತ ಲೇಟಾಗಿ ಮಲಗ್ತಾರೆ. ಇನ್ಯಾರೋ ಹೇಳ್ತಾರೆ ನಾನು ಬೆಳಗಿನ ವ್ಯಕ್ತಿ ಸಂಜೆಯ ವ್ಯಕ್ತಿ ಅಲ್ಲ. ರಾತ್ರಿ ಜಾಸ್ತಿ ಹೊತ್ತು ಎಚ್ಚರ ಇರೋದಕ್ಕೆ ಹೇಳಿದ್ರೆ ನೀವು ಅವರನ್ನು ಎಲ್ಲೇ ಕೂರಿಸಿದ್ರು. ಯಾಕಂದ್ರೆ ಅವರಿಗೆ ಆ ಸಮಸ್ಯೆ, ಅವರು ಬೇಗ ಮಲಗ್ತಾರೆ ಆದ್ದರಿಂದ ಬೆಳಗ್ಗೆ ಬೇಗ ಹೇಳ್ತಾರೆ. ನಾನು ಹೇಳ್ತಾ ಇರೋದು ಜನ ಯಾವುದ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದಾರೋ ಅವರು ಅದನ್ನು ತಮ್ಮ ಸ್ವಭಾವ ಅಂತ ಅಂದ್ಕೋತಾರೆ. ಯಾರೋ ಯಾವಾಗಲೂ ಕೋಪಿಸ್ಕೊಂಡು ಜನರ ಮೇಲೆ ಕೂಗಾಡ್ತಾರೆ,
ಅವರನ್ನು ಕೂರಿಸಿ ಏನಾಯಿತು ಅಂತ ಕೇಳಿದ್ರೆ, ಇದು ನನ್ನ ಸ್ವಭಾವ, ಏನು ಮಾಡೋದು? ನಿಮಗಿರೋ ಸಮಸ್ಯೆ ಇದೊಂದೇ, ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಸ್ವಭಾವ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಅಷ್ಟೇ, ನಿಮ್ಮ ಜೀವನದಲ್ಲಿರುವ ಸಮಸ್ಯೆ ಅಷ್ಟೇ. ನೀವು ಅಪ್ರಜ್ಞಾಪೂರ್ವಕವಾಗಿ ನೀವೇ ಸೃಷ್ಟಿಸಿಕೊಂಡಿರುವ ವ್ಯಕ್ತಿತ್ವವನ್ನು ನಿಮ್ಮ ಮೂಲ ಸ್ವಭಾವ ಅಂತ ತಪ್ಪು ತಿಳ್ಕೊಂಡಿದ್ದೀರಾ. ಇದು ನಿಮ್ಮ ಸ್ವಭಾವ ಅಂದ್ಕೊಂಡಿದ್ದೀರಾ. ನಾನು ಒಬ್ಬ ಕೋಪಿಷ್ಟ, ನಾನು ದುಃಖಿ, ನಾನು ಸಂತೋಷಭರಿತ ವ್ಯಕ್ತಿ, ಇದು ನಿಮ್ಮ ಸ್ವಭಾವ ಅಲ್ಲ. ಒಳ್ಳೆಯದೋ ಕೆಟ್ಟದೋ, ಇದು ನಿಮ್ಮ ಸ್ವಭಾವ ಅಲ್ಲ, ಇದು ನಿಮ್ಮ ವ್ಯಕ್ತಿತ್ವ. ನಿಮ್ಮ ವ್ಯಕ್ತಿತ್ವ ಹಲವು ವಿಷಯಗಳ ತೇಪೆ ಚಿತ್ರ, ಕೊಲಾಜ್. ನೀವು ಒಳ್ಳೆ ಬಣ್ಣ ತಗೊಂಡಿರ್ಬೋದು, ಕೆಟ್ಟದು ತಗೊಂಡಿರ್ಬೋದು, ಗೊತ್ತಿಲ್ಲ. ಒಳ್ಳೆ ಬಣ್ಣ ಆಯ್ಕೆ ಮಾಡಿಕೊಂಡಿದ್ರೆ ಜನ ಹೋ ಒಳ್ಳೆ ಮನುಷ್ಯ ಅಂತಾರೆ. ಬೇರೆಯವರಾಗಿ ಹೇಳ್ಕೊಳ್ಳಿ ಪರವಾಗಿಲ್ಲ, ಬೇರೆಯವರಿಗೆ ನನ್ನಲ್ಲಿರೋ ವ್ಯಕ್ತಿ ಮಾತ್ರ ಕಾಣಿಸ್ತಾನೆ, ಅವರಿಗೆ ನನ್ನ ಸ್ವಭಾವ ಗೊತ್ತಾಗಲ್ಲ. ಆದರೆ ನಾನೇ ನನ್ನ ಸ್ವಭಾವವನ್ನು ನೋಡದೇ ಇದ್ದರೆ, ನಾನೇ ಅದನ್ನು ಅನುಭವಿಸದೇ ಇದ್ದರೆ, ಅದರ ಅರ್ಥ ನಾನೊಂದು ಮುಖವಾಡ ಹಾಕ್ಕೊಂಡೆ ಮತ್ತೆ ಮರೆತು ಬಿಟ್ಟೆ. ವೈರಸ್ ಮಾಸ್ಕ್ ಅಲ್ಲ, ಪೂರ್ತಿ ಮುಖವಾಡ. ಇದು ಕೆಟ್ಟ ಉದಾಹರಣೆ ಆಗೋಯಿತು. ಟುಡೇ ಎಲ್ಲರೂ ಮಾಸ್ಕ್ ಹಾಕ್ಕೊಂಡು ಎಲ್ಲರ ಹತ್ರ ಮಾತಾಡ್ತಾ ಇದ್ದಾರೆ. ಈಗ ಬ್ಯಾಂಕ್ ದರೋಡೆಕೋರ ಯಾರು ಅಂತ ಕೂಡ ಗೊತ್ತಾಗಲ್ಲ. ಬ್ಯಾಂಕ್ನವರು ಮತ್ತೆ ಬ್ಯಾಂಕ್ ದರೋಡೆಕೋರ ಇಬ್ಬರು ಒಂದೇ ರೀತಿ ಕಾಣ್ತಾರೆ. ಇದು ಕ್ಲಿಷ್ಟಕರ ಸಮಯ. ನೀವು ಒಂದು ಮಾಸ್ಕ್ ಹಾಕ್ಕೊಂಡು ಹೋಗಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡ್ರಿ. ನಾನು ಹೀಗೆ ಕಾಣಿಸ್ತೀನಿ, ಇದೇ ನನ್ನ ಸ್ವಭಾವ. ಇದು ಪೆದ್ದ ಮೂರ್ಖತನ. ಆದರೆ ಸುಮಾರು ಇಡೀ ಪ್ರಪಂಚ ಇದನ್ನೇ ಮಾಡ್ತಾ ಇರೋದು. ಅವರು ಅವರ ವೈಯಕ್ತಿಕ ಸ್ವಭಾವಕ್ಕೆ ಅವರ ವ್ಯಕ್ತಿತ್ವವನ್ನು ತಪ್ಪಾಗಿ ತಿಳಿದುಕೊಳ್ತಾರೆ. ಮುಕ್ತಿ ಅಂದರೆ ಕೇವಲ ಇಷ್ಟೇ, ನೀವು ಏನನ್ನು ಸೃಷ್ಟಿಸಿದ್ದೀರೋ ಅದನ್ನು ಸ್ವಲ್ಪ ದೂರದಲ್ಲಿ ಇಟ್ರಿ, ಇದು ಮುಕ್ತಿ. Mukti means, will I go to heaven? Heaven is a bloody trap. Mukti andre nanu swargakke hogtina, swarga ondu trap. Haudu, neevu alli hogi sikakkondre allinda tappisikollakke sadhya illa, adondu trap alva. Kone paksha neevu narakakke hodre alli neevu urudu hogtiri. Neevu urudu hodre adu mugidhoytu. Swarga ondu trap, adu honey trap. ಹೌದು, ಅದು ಹಾಗೆ. ನಾವು ಮುಕ್ತಿ ಅಂದಾಗ ಸ್ವರ್ಗದ ಬಗ್ಗೆ ಮಾತಾಡ್ತಿಲ್ಲ, ನಾವು ಎಲ್ಲೋ ಹೋಗೋದ್ರ ಬಗ್ಗೆ ಮಾತಾಡ್ತಿಲ್ಲ. ನಾವು ಏನನ್ನ ಸೃಷ್ಟಿ ಮಾಡಿ ಅದರೊಳಗೆ ಸಿಕ್ಕಾಕೊಂಡಿದ್ದೇವೆ ಅದರ ಬಗ್ಗೆ ಮಾತನಾಡ್ತಿದ್ದೇವೆ. ನಾವು ಅದರಿಂದ ಪ್ರತ್ಯೇಕಿಸಿಕೊಳ್ಳಬೇಕು. ನಾವಿಲ್ಲಿ ಕುಳಿತು ಜೀವದ ತರಹ ಮಿಡಿತಿರಬೇಕು, ಒಬ್ಬ ವ್ಯಕ್ತಿಯ ತರಹ ಆಲೋಚಿಸೋದಲ್ಲ, ಒಬ್ಬ ವ್ಯಕ್ತಿಯ ತರಹ ಇರೋದಲ್ಲ. ನೀವದನ್ನು ಮಾಡಲು ಸಾಧ್ಯವಿಲ್ಲ ಅಂದಲ್ಲ, ಆದರೆ ನಿಮಗೆ ಗೊತ್ತು. ಬಟ್ಟೆ ನಿಮಗೆ ಗೊತ್ತು, ಅದನ್ನು ನೀವು ಹಾಕ್ಕೊಳ್ತೀರಿ, ಅದು ಬಟ್ಟೆ, ಇದು ನೀವಲ್ಲ, ಇದೇ ತರಹ. ಅದಕ್ಕಾಗಿಯೇ ನಾವು ಹಲವಾರು ಥರದ ಸಾಧನಗಳನ್ನು ಸೃಷ್ಟಿಸಿದೆವು. ಇದರಲ್ಲೊಂದು ಮುಖ್ಯವಾದ ಸಾಧನ ಮುಕ್ತಿ. ಮುಕ್ತಿ ಎಂದಾಗ ಹೆಚ್ಚಿನ ಜನರು ಭಕ್ತಿ ಬಗ್ಗೆ ಮಾತನಾಡ್ತಾರೆ. ಮುಕ್ತಿ ಅಂದರೆ ಭಕ್ತಿ, ಭಕ್ತಿಯೇ ಮುಕ್ತಿಗೆ ದಾರಿ. ಸಾಮಾನ್ಯವಾಗಿ ಬೇರೆ ಮಾರ್ಗಗಳಿವೆ, ಇದೇ ಅತ್ಯಂತ ಶೀಘ್ರವಾದ ಮಾರ್ಗ. ಯಾಕಂದರೆ ಮನುಷ್ಯರ ಜೀವನದಲ್ಲಿ ಬಹಳ ದೊಡ್ಡ ಭಾಗ ಭಾವನೆಗಳೇ. ಭಕ್ತಿ ಅಂದರೆ ನಿಮ್ಮ ನಿರ್ವಾಣ ಸ್ಥಿತಿ. ಅದರರ್ಥ ನೀವು ಎಲ್ಲವನ್ನೂ ತೆಗೆದು ಬಿಟ್ಟಿದ್ದೀರಿ, ನೀವು ಎಲ್ಲವನ್ನೂ ತೆಗೆದು ಬಿಟ್ಟಿದ್ದೀರಿ. ಕೇವಲ ಬಟ್ಟೆ ಅಲ್ಲ, ದೇಹ ಮತ್ತು ನೀವು ನಿರ್ಮಿಸಿಕೊಂಡಿರೋ ಎಲ್ಲನೂ, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ವ್ಯಕ್ತಿತ್ವ. ನಿಮ್ಮ ವ್ಯಕ್ತಿತ್ವದಿಂದಾಗಿ ನಿಮ್ಮ ದೇಹದ ಆಕಾರ, ನಿಮ್ಮ ಹೇರ್ ಸ್ಟೈಲ್, ನಿಮ್ಮ ಚರ್ಮದ ಬಣ್ಣ ಎಲ್ಲವೂ ಕೂಡ ಮುಖ್ಯವಾಗಿದೆ. ಕೇವಲ ನಿಮ್ಮ ವ್ಯಕ್ತಿತ್ವದಿಂದಾಗಿ, ನಿಮ್ಮ ವ್ಯಕ್ತಿತ್ವ ದೂರದಲ್ಲಿದ್ದು ಬಟ್ಟೆ ರೀತಿ ಸಡಿಲವಾಗಿದ್ದರೆ ನೀವು ಮುಕ್ತಿಯಲ್ಲಿದ್ದೀರಿ. ಹಾಗಾಗಿ ಸಮಾಜದಲ್ಲಿ ಸಮಸ್ಯೆಗಳಿದ್ದರೆ ನೀವು ಹೇಳಿ, ಯಾರು ತಮ್ಮ ಮೂರ್ಖತನಗಳಿಂದ ದೂರವಿದ್ರು, ತಾವೇ ಸೃಷ್ಟಿಸಿದ ಮೂರ್ಖತನಗಳು, ಅವರು ಸಮಾಜಕ್ಕೆ ಅಚ್ಚುಕಟ್ಟಾಗಿ ಸೇವೆ ಸಲ್ಲಿಸ್ತಾರೋ ಅಥವಾ ತಮ್ಮದೇ ಮೂರ್ಖತನಗಳಲ್ಲೇ ಕಟ್ಟೆ ಹಾಕಿಕೊಂಡ ಜನರು ಚೆನ್ನಾಗಿ ಸೇವೆ ಸಲ್ಲಿಸ್ತಾರೋ, ನೀವೇ ನಿರ್ಧರಿಸಿ.
ಮುಕ್ತಿ ಎನ್ನುವುದು ಇಲ್ಲದಿದ್ದರೆ ಜನ ಬೇರೆ ಬೇರೆ ಮಟ್ಟದ ಸ್ವಾತಂತ್ರ್ಯದಲ್ಲಿದ್ದಾರೆ. ಒಂದು ತರದ ಸ್ವಾತಂತ್ರ್ಯ. ಕೆಲವರು ಬಹಳ ಕೆಟ್ಟದಾಗಿ ವಿವಶತೆಯಲ್ಲಿದ್ದಾರೆ. ಆದರೆ ನಿಮಗೆ ವಿವಶತೆಗಳು ಇಲ್ಲದಿದ್ದರೆ ನೀವು ಪ್ರಪಂಚದಲ್ಲಿ ಅತ್ಯಂತ ಉಪಯುಕ್ತ ಮತ್ತು ನೀವು ಪ್ರಪಂಚದಲ್ಲಿ ಅತ್ಯಂತ ಪರಿಣಾಮಕಾರಿ ವ್ಯಕ್ತಿ ಆಗ್ತೀರಿ. ನೀವು ಯಾವುದೇ ಹಂತದಲ್ಲಿದ್ದರೂ ಮುಕ್ತಿ ಅವಶ್ಯಕ. ನೀವು ಯಾವ ಹಂತದಲ್ಲಿದ್ದೀರಿ ಅನ್ನೋದು ಮುಖ್ಯ ಆಗಲ್ಲ. ನೀವು ಹೀಗೆಲ್ಲ ಯೋಚನೆ ಮಾಡಬಾರದು. ಮುಕ್ತಿ ವಿಮೋಚನೆ ಆಕಾಶದಲ್ಲಿ ತೇಲಾಡೋದು, ಆಕಾಶದಲ್ಲಿ ತೇಲಾಡೋದು ಮುಕ್ತಿ ಅಲ್ಲ. ನಿಮಗೆ ಗೊತ್ತಾ, ನಾನು ಚಿಕ್ಕವನಾಗಿದ್ದಾಗ, ನಾನು ಚಿಕ್ಕ ಹುಡುಗನಾಗಿದ್ದಾಗ ಏನೇನು ಹಾರಾಡುತ್ತೋ ಅದನ್ನು ನೋಡಿ ಆಶ್ಚರ್ಯ ಪಡ್ತಾ ಇದ್ದೆ. ನಾನು ಹೋಗಿ ತಾರಸಿ ಮೇಲೆ ಗಂಟುಗಟ್ಟಲೆ ಅಂಗಾತ ಮಲಕ್ಕೊಳ್ತಿದ್ದೆ. ನೀವು ನನ್ನ ಹುಡುಗನಾಗಿದ್ದಾಗಿನ ಫೋಟೋಗಳನ್ನ ನೋಡಬೇಕು. ನನ್ನ ಚರ್ಮ ಯಾವಾಗಲೂ ಕಂದು ಬಣ್ಣಕ್ಕೆ ತಿರುಗಿರ್ತಿತ್ತು. ಏಕೆಂದರೆ ತಿಂಗಳಗಟ್ಟಲೆ ನಾನು ಮೇಲೆ ಹೋಗಿ ಮಲಗಿರ್ತಿದ್ದೆ. ಪ್ರತಿದಿನ ಗಂಟೆಗಟ್ಟಲೆ ಅಲ್ಲಿ ಹಕ್ಕಿಗಳು ಹದ್ದುಗಳು ಹಾರಾಡೋದನ್ನು ನೋಡ್ತಾ, ನನಗೆ ಅವುಗಳನ್ನು ನೋಡ್ತಾ ಸುಮಾರು ವರ್ಷಗಳೇ ಹಿಡಿದವು. ಒಮ್ಮಿಂದೊಮ್ಮೆ ಅರ್ಥ ಆಯಿತು, ಅವು ಮೇಲೇನೋ ಹಾರಾಡ್ತವೆ ಆದರೆ ಕೆಳಗೆ ನೋಡ್ತಿರ್ತವೆ. ನಾನು ನೆಲದ ಮೇಲಿದ್ದೇನೆ ಆದರೆ ಮೇಲಕ್ಕೆ ನೋಡ್ತಿದ್ದೇನೆ. ನಾನು ಒಂದು ಹಕ್ಕಿಯ ಕಡೆಗೆ ನೋಡಿದಾಗ ಒಂದು ಹದ್ದು, ಅದು ಸಂತೋಷವಾಗಿಲ್ಲ. ಕೆಲವು ಸಾರಿ ಇದೆ, ಆದರೆ ಬಹಳಷ್ಟು ಸಲ ಅದು ಯೋಚನೆಯಲ್ಲಿದೆ. ಎಲ್ಲಿ ನನ್ನ ಇಲಿ, ಎಲ್ಲಿ ನನ್ನ ಹಾವು, ಎಲ್ಲಿದೆ ಇವತ್ತಿನ ಬೇಟೆ ಅಂತ ನೋಡ್ತಿದೆ. ಅದು ತನ್ನ ಆಫೀಸ್ಗೆ ಹೋಗಿದೆ ತನ್ನ ದಿನದ ಆಹಾರನ ದುಡ್ಕೊಳ್ಳೋದಕ್ಕೆ. ನಾವು ಮಾತ್ರ ಒಂದು ಹಕ್ಕಿ ಆಕಾಶದಲ್ಲಿ ಊ ಊ ಸ್ವಾತಂತ್ರ್ಯ ಅಂತೆಲ್ಲ ಯೋಚಿಸ್ತೇವೆ. ಏನೋ ನಿಮಗೆ ಗೊತ್ತಾ, ಆಕಾಶದಲ್ಲಿರೋ ಈ ಹಕ್ಕಿ ಸ್ವಾತಂತ್ರ್ಯ ಅನ್ನೋ ವಿಷಯನೇ ನನ್ನನ್ನು ನಂದೇ ಆದ ಹ್ಯಾಂಗ್ ಗ್ಲೈಡರ್ ತಯಾರಿಸ್ಕೊಳ್ಳೋಕ್ಕೆ ಪ್ರೇರೇಪಿಸ್ತು. ನನ್ನ ಎರಡೂ ಕಾಲುಗಳನ್ನು ಒಮ್ಮೆಲೆ ಮುರ್ಕೊಳ್ಳೋ ಥರ ಆಯಿತು. ಆಗ ನನಗೆ ಮನವರಿಕೆ ಆಯಿತು. ಅವಲ್ಲಿ ಹಾರ್ತಿದ್ರು ಯಾವಾಗಲೂ ಕೆಳಗೆ ನೋಡ್ತೀವಿ, ಯಾಕಂದರೆ ಯಾವುದು ಬೆಲೆ ಬಾಳುತ್ತೋ ಅದು ಇಲ್ಲಿದೆ ಕೆಳಗೆ. We are sitting here and looking up. ನಾವು ಇಲ್ಲಿ ಕೂತಿದ್ದೀವಿ ಮತ್ತೆ ಮೇಲೆ ನೋಡ್ತಿದ್ದೀವಿ. ನಾನು ಕೊನೆ ಪಕ್ಷ ಪಕ್ಷಿಗಳನ್ನು ನೋಡ್ತಿದ್ದೆ. ನಿಮ್ಮಲ್ಲಿ ಹೆಚ್ಚಿನವರು ವಾತಾವರಣ ಕೂಡ ಅಲ್ಲ, ಸ್ವರ್ಗ ದೇವಲೋಕ ಅಲ್ಲಿ ಮೇಲೆ. ನೀವು ಇದನ್ನು ಮಾಡೋದ್ರೊಳಗೆ ಈ ಭೂಮಿ ಪಕ್ಕಕ್ಕೆ ತಿರುಗಿಬಿಟ್ಟಿದೆ. ಏನಾದ್ರಾಗ್ಲಿ ನಾವು 11 ಡಿಗ್ರಿ ಅಕ್ಷಾಂಶದಲ್ಲಿದ್ದೀವಿ. ಇನ್ನು ಮುಂದೆ ಯಾವಾಗ್ಲಾದರೂ ನೀವು ಸ್ವರ್ಗಕ್ಕೆ ಕೈ ತೋರಿಸಬೇಕಾದ್ರೆ ಇದು 0 ಡಿಗ್ರಿ, ಅದು ಅಲ್ಲಿದೆ. ಆದ್ರಿಂದ ನಿಮ್ಮ ವ್ಯಕ್ತಿತ್ವ ಅಂದರೆ ಅದು ನೀವು ಕಟ್ಟಿದ ಕಟ್ಟಡ, ನೀವು ಸೃಷ್ಟಿ ಮಾಡಿದ ಮಾಸ್ಕ್. ಮತ್ತೀಗ ಈಗ ಅದನ್ನೇ ತೆಗೆಯೋಕ್ಕಾಗ್ತಾ ಇಲ್ಲ. ಎಂಥ ಕೆಟ್ಟ ಜೀವನ ಇದು. ನೀವು ಅದನ್ನು ಕೆಳಕ್ಕೆ ಇಡೋಕ್ಕಾಗದಿದ್ದರೆ ಅದೇನು ಪ್ರಯೋಜನ? ನೀವು ಹಾಕ್ಕೊಂಡಿದ್ದನ್ನು ನಿಮಗೆ ಬೇಕಾದಾಗ ತೆಗೆದುಹಾಕೋ ಥರ ಇರಬೇಕು. ಇಲ್ಲದಿದ್ದರೆ ನೀವು ಸಿಕ್ಕಾಕೋತೀರ. ಸಿಕ್ಕಾಕ್ಕೊಂಡಿರೋ ನೀವು ಹಲವು ವಿಧಗಳಲ್ಲಿ ಹೆಳವರಾಗ್ತೀರಿ. ನೀವು ನಿಮ್ಮ ಮಾಸ್ಕನ್ನು ತೆಗಿಯೋಕ್ಕಾಗೋಲ್ಲ ಅಂದರೆ ಅದನ್ನು ಹಾಕ್ಕೋಬಾರದು. ಈಗ ಅದೇ ಕಾನೂನು, ಅದು ಬೇರೆ ವಿಷಯ. ನಿಮಗೆ ಅದನ್ನು ತೆಗಿಯೋಕ್ಕಾಗಲ್ಲ ಅಂದರೆ ನಿಮಗೆ ಏನನ್ನು ಅದು ಇರೋ ಹಾಗೆ ನೋಡೋಕ್ಕಾಗಲ್ಲ. ಹೀಗಾಯಿತು. ಒಮ್ಮೆ ಶಂಕರನ್ ಪಿಳ್ಳೆ ಹಿಮಾಚಲ ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ದ. ಅವನ ಹೆಂಡತಿ ಚೆನ್ನೈನಿಂದ ಫೋನ್ ಮಾಡಿ ಕೇಳಿದ್ಲು ಅಲ್ಲಿ ವಾತಾವರಣ ಹೇಗಿದೆ ಅಂತ. ಇವನು ಹೇಳ್ದ, ನನಗೇನೂ ಕಾಣ್ತಾನೇ ಇಲ್ಲ, ಎಲ್ಲ ಕಡೆ ಮಂಜು ಮುಸುಕೊಂಡಿದೆ. ಇದು ಹಾಗೇನೆ, ನೀವು ನಿಮ್ಮ ವ್ಯಕ್ತಿತ್ವದ ಮಂಜಿನಿಂದ ಮುಸುಕಿ ಹೋಗಿದ್ರೆ ನೀವು ಏನನ್ನೂ ಅದು ಇರೋ ಹಾಗೆ ನೋಡೋಕ್ಕೆ ಆಗೋದಿಲ್ಲ. ಮುಕ್ತಿ ಅಂದರೆ ಇಷ್ಟೇ, ನೀವು ನಿಮ್ಮ ಮುಸುಕನ್ನು ತೆಗೆದಿದ್ದೀರಿ. ಈಗ ಅದು ಹೇಗಿದೆಯೋ ಹಾಗೆ ನೋಡೋಕ್ಕೆ ಸಾಧ್ಯವಾಗುತ್ತೆ. ಆಗ ಈ ಜೀವ ಸ್ವತಂತ್ರ, ನೀವು ಏನು ಮಾಡಬೇಕು ಅಂತ ನಿರ್ಧರಿಸಬಹುದು. ಆದರೆ ಈಗ ನೀವು ಏನನ್ನೂ ನಿರ್ಧರಿಸೋಕ್ಕೆ ಸಾಧ್ಯವಿಲ್ಲ, ಯಾಕಂದರೆ
ಹಳೆ ಮಾಹಿತಿ, ಹಳೆ ಸಾಫ್ಟ್ವೇರ್ ನೀವು ಎಲ್ಲಿಗೆ ಹೋಗಬೇಕು ಅಂತ ನಿರ್ಧರಿಸುತ್ತೆ. ನೀವು ಏನೇ ಮಾಡಲು ನಿರ್ಧರಿಸಿದ್ರು ಇದನ್ನು ಮಾಡಿದರೆ, ನೀವು ಈ ಕಡೆ ಕೂತಿದ್ರೆ ಭಿಕ್ಷಾ ಹಾಲ್ ಅಥವಾ ಅಕ್ಷಯ ಕಿಚನ್, ಅಲ್ಲಿಂದ ಪರಿಮಳ ಬರುತ್ತೆ. ಈಶಾ ಯೋಗ ಕೇಂದ್ರದಲ್ಲೇ ಸಮಸ್ಯೆ ಇದೆ. ನಾವು ನಿಮಗೆ ನಿಮ್ಮ ಧ್ಯಾನ ಚೆನ್ನಾಗಿ ಆಗುತ್ತೆ ಸ್ವಲ್ಪ ಹಸಿವಿನಲ್ಲಿ ಇದ್ದಾಗ ಅಂತ ಹೇಳಿದ್ದೀವಿ. ಆಗ ನೀವು ಬೇಡ ಅಂತ ದೂರ ಹೋಗ್ತೀರಿ. ಆದರೆ ಇಲ್ಲಿ ಪೇಪರ್ ವೈನ್ ಇದೆ. ಸರಿ, ನನಗಿದೆಲ್ಲ ಬೇಡ, ನಾನು ಅಲ್ಲಿ ಹೋಗಿ ಕೂತ್ಕೋತೀನಿ. ಅಲ್ಲಿ ಮೋಂಡ್ರಾಂಪಿರೈ ಇವೆಲ್ಲ ಇಲ್ಲಿ ಸುತ್ತಮುತ್ತ ಇರೋ ತಿನ್ನೋ ಜಾಗಗಳು. ನೀವು ಎಲ್ಲಾದರೂ ಕುಳಿತುಕೊಳ್ಳಿ ಸ್ವಲ್ಪ ಹಸಿವಿನಿಂದ. ನೀವು ಹಾಗಲ್ಲ, ನನಗೆ ಗೊತ್ತು. ಆದರೆ ವಿವಶತೆಗಳೂ ಇವೆ. ವಿವಶತೆಗಳು ಇರೋವರೆಗೂ, ವಿವಶತೆಗಳು ಅಂದರೆ ಇದು, ನಾವು ನಡೆದ ದಾರಿ ಮತ್ತೆ ಮತ್ತೆ ಸವಿಸ್ತೇವೆ, ನಡೆದ ದಾರಿಯಲ್ಲಿ ಮತ್ತೆ ಮತ್ತೆ ಹೋಗೋದು ಅಂದರೆ ವೃತ್ತಗಳಲ್ಲಿ ಚಲಿಸುವುದು. ವೃತ್ತಗಳಲ್ಲಿ ಚಲಿಸುವುದು ಅಂದರೆ ನಾವು ಎಲ್ಲಿಗೂ ಹೋಗ್ತಿಲ್ಲ. ಓ, ನಾನು ಇವುಗಳ ಬಗ್ಗೆ ಕೇರ್ ಮಾಡಲ್ಲ, ಪ್ರಪಂಚದಲ್ಲಿ ಸಮಸ್ಯೆಗಳಿವೆ. ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರಾಬ್ಲಮ್ಸ್ ಆರ್ ಓನ್ಲಿ ಬಿಕಾಸ್ ಆಫ್ ಯು. ನಿಮಗೆ ಅರ್ಥ ಆಗ್ತಿಲ್ಲ, ಸಮಸ್ಯೆ ಇರೋದು ನಿಮ್ಮಿಂದಾಗಿ. ನಿಮ್ಮಂಥ ಮನುಷ್ಯರು ಅಷ್ಟೊಂದು ಇರೋದರಿಂದಲೇ, ತಮ್ಮ ತಮ್ಮ ಹೊಲಸುಗಳಲ್ಲಿ ಸಿಕ್ಕಾಕ್ಕೊಂಡಿರೋದರಿಂದಲೇ ಈ ಸಮಸ್ಯೆಗಳು. ಇಲ್ಲವಾದಲ್ಲಿ ಸಮಸ್ಯೆ ಏನು? ಮನುಷ್ಯರು ವಿವಶತೆಗೆ ಒಳಗಾಗದೇ ಇದ್ದಲ್ಲಿ ಏನು ಸಮಸ್ಯೆ ಸಮಾಜದಲ್ಲಿ? ನಾನು ಕೇಳ್ತಿದ್ದೀನಿ, ನಿಜವಾಗಿಯೂ ಏನೂ ಸಮಸ್ಯೆ ಇಲ್ಲ. ನಾವು ಜನಸಂಖ್ಯೆಗೆ ಊಟ ಹಾಕಬೇಕು. ನಾವು ವಿವಶತೆಗೆ ಒಳಗಾಗದೇ ಇದ್ದರೆ ಜನಸಂಖ್ಯೆ ಕೂಡ ನಿಯಂತ್ರಣದಲ್ಲಿರುತ್ತೆ. ಎಲ್ಲವೂ ನಮಗೆ ಹೇಗೆ ಬೇಕೋ ಹಾಗಿರುತ್ತೆ. ನಾವು ನಿರ್ಧರಿಸಬಹುದು ಏನಾಗಬೇಕು ಆಗಬಾರ್ದು ಅಂತ. ಈಗ ಎಲ್ಲವೂ ಸಮಾಜದ ರಚನೆಯೇ ಮನುಷ್ಯನ ವಿವಶತೆಯಿಂದ. ಆದರೆ ನಾವು ಅಂದುಕೊಳ್ತೇವೆ ಅದು ನಮ್ಮ ಸ್ವಭಾವ ಅಂತ. ಇದು ನಿಮ್ಮ ಸ್ವಭಾವ ಅಲ್ಲ. ನೀವು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಮೂಲ ಸ್ವಭಾವಕ್ಕೆ ತಪ್ಪಾಗಿ ತಿಳ್ಕೊಳ್ತಾ ಇದ್ದೀರಿ. ಹಾಗಾಗಿ ಒಟ್ಟಾರೆಯಾಗಿ ಅಧ್ಯಾತ್ಮ ಪ್ರಕ್ರಿಯೆ ಅಂದರೆ ಇದರ ಬಗ್ಗೆನೆ. ನೀವು ಏನನ್ನು ಅನ್ವೇಷಿಸಿದ್ದೀರೋ ಮತ್ತು ನೀವು ಜೀವವಾಗಿ ಏನು ಇದ್ದೀರೋ ಅವುಗಳನ್ನು ಪ್ರತ್ಯೇಕಿಸುವುದು ಇಷ್ಟೇ, ಇದೇ ಮುಕ್ತಿ. ಮತ್ತೆ ಅದು ಈಗಲೇ ಆಗಬೇಕು. ನೀವು ಬೇರೆಲ್ಲಿಗೋ ಹೋದಾಗ ಅಲ್ಲ, ಕ್ಷಮಿಸಿ, ಇಲ್ಲಿ. ಮುಂದಿನ ಪ್ರಶ್ನೆ. ಈ ಮಾಹಿತಿ ದೇಶದ ಎಲ್ಲ ಭಾಗಗಳಿಗೂ ಅನ್ವಯನ? ಪೂರ್ತಿ ಲಾಕ್ಡೌನ್, ದೇಶಾದ್ಯಂತ ಲಾಕ್ಡೌನ್? ಇದು ಹೇಳ್ತಿದೆ ಮೇ 4 ನಂತರ ದೇಶಾದ್ಯಂತ 2 ವಾರಗಳ ಲಾಕ್ಡೌನ್ ಮುಂದುವರಿಕೆ. ದೇಶಾದ್ಯಂತ ಲಾಕ್ಡೌನ್ ಮೇ 17 ಮುಂದುವರಿಸಲಾಗಿದೆ. ಕೆಲವು ಥರದ ಬಿಸ್ನೆಸ್ಗಳಿಗೆ ಮತ್ತು ಉದ್ಯಮಗಳಿಗೆ ರಿಲ್ಯಾಕ್ಸೇಷನ್ ಸಮೇತ. ಆದರೆ 17 ಕ್ರೂರ ಅಂತ ಅನಿಸಬಹುದು, ಆದರೆ ಇದು ತುಂಬ ವಿವೇಕಯುತವಾದ್ದು. ಮಹಾಮಾರಿ ಬಗ್ಗೆ ಮಾತನಾಡ್ತಾ, ನಮ್ಮ ತೀರಾ ಇತ್ತೀಚಿನ ಮಹಾಮಾರಿಯ ಅನುಭವ, ಸ್ಪ್ಯಾನಿಷ್ ಜನರನ್ನು ಗುರಿ ಮಾಡಲಾಗ್ತಿರೋ ಸ್ಪ್ಯಾನಿಷ್ ಫ್ಲೂ. ಆದರೆ ಸ್ಪ್ಯಾನಿಷ್ ಫ್ಲೂ ಸ್ಪೇನ್ನಲ್ಲಿ ಆರಂಭ ಆಗಲಿಲ್ಲ, ಅದು ಮೊದಲಿಗೆ ಕಂಡಿದ್ದು ಅಮೆರಿಕದಲ್ಲಿ. ಅದು ನಿಖರವಾಗಿ ಎಲ್ಲಿ ಶುರುವಾಯಿತು ಅಂತ ಗೊತ್ತಿಲ್ಲ. ಈಗಿನ ವೈರಸ್ ಬಗ್ಗೆ ಕೂಡ ಅದೆಲ್ಲಿ ಶುರುವಾಯಿತು ಅನ್ನೋ ಡಿಬೇಟ್ ನಡೀತಾ ಇದೆ. ಈಗ ಮಾಹಿತಿಗಳು ಹೆಚ್ಚು ಉತ್ತಮವಾಗಿದೆ, ನಿಖರವಾಗಿ ಗುರುತಿಸಬಹುದು. ಆ ದಿನಗಳಲ್ಲಿ ಅದು ಎಲ್ಲಿ ಶುರುವಾಯಿತು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಮೊದಲ ಕೇಸು ಅಮೆರಿಕದಲ್ಲಿ, ಆನಂತರ ಸ್ಪೇನ್ನಲ್ಲಿ. ಯಾಕಂದರೆ ಆಗ ಜನರಿಗೆ ಅನಿರ್ಬಂಧಿತ ಓಡಾಟ ಇತ್ತು. ಅದು ಸ್ಪೇನ್ ದೇಶದಲ್ಲಿ ಹತ್ತಿ ಉರಿತು ಮತ್ತು ಪ್ರಪಂಚದಲ್ಲಿ ಸುಮಾರು 5 ಕೋಟಿ ಜನರ ಜೀವ
ಆಹುತಿ ತಗೊಳ್ತು. ಆ ಕಾಲದಲ್ಲಿ ಪ್ರಪಂಚದ ಜನಸಂಖ್ಯೆ ಕೇವಲ 160-170 ಕೋಟಿ ಇದ್ದಾಗ 5 ಕೋಟಿ ಜನರ ಆಹುತಿ. ಭಾರತದಲ್ಲಿ 180 ಲಕ್ಷ ಜನ ಮೃತಪಟ್ಟರು. 180 ಲಕ್ಷದಲ್ಲಿ ಸುಮಾರು ಒಂದು ದೊಡ್ಡ ಜನಸಂಖ್ಯೆ ಸಲೀಸಾಗಿ 30-40 ಲಕ್ಷ ಜನ ಉಪವಾಸದಿಂದ ಮೃತಪಟ್ಟರು. ಏಕೆಂದರೆ ಬ್ರಿಟಿಷ್ ಸೇನೆ ನಮ್ಮ ಆಹಾರವನ್ನೆಲ್ಲ ತಗೊಂಡು ಹೊರಟೋಯ್ತು ಅವರ ದೇಶಕ್ಕೆ, ಮತ್ತು ಯುರೋಪ್ ದೇಶಗಳಿಗೆ ಆಹಾರ ಬೇಕಾಗಿತ್ತು, ಅಲ್ಲಿಗೆ ಬಲವಂತದಿಂದ ಆಹಾರವನ್ನೆಲ್ಲ ತಗೊಂಡು ಹೊರಟೋದ್ರು. 30-60 ಲಕ್ಷ ಜನ ಹಸಿವಿಂದ ಸತ್ತಿರಬೇಕು ಅಂತ ಅಂದಾಜು ಮಾಡಲಾಗಿದೆ. ಆದರೆ ಜನರು ವೈರಸ್ನಿಂದ ಸತ್ತವರು ಮತ್ತು ಹಸಿವಿನಿಂದ ಸತ್ತವರು ಅಂತ ಬೇರೆ ಬೇರೆ ನೋಡೋಕ್ಕೆ ಸಾಧ್ಯ ಇಲ್ಲ, ಅವೆಲ್ಲ ಬೆರೆತು ಹೋಗಿರುತ್ತೆ. ಯಾರು ನಿಜವಾಗಿಯೂ ಪ್ರತ್ಯೇಕಿಸಿ ನೋಡೋಕ್ಕೆ ಸಾಧ್ಯ ಇಲ್ಲ. ಬಹುಶಃ ಹಸಿವಿನಿಂದ ವೈರಸ್ಗೆ ತುತ್ತಾಗೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಎಷ್ಟು ವಿಧಗಳಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಆದರೆ ಈ ದೇಶದಲ್ಲಿ 180 ಲಕ್ಷ ಜನ ಮೃತಪಟ್ಟರು. ಮತ್ತು ಕೆಟ್ಟ ಸುದ್ದಿ ಏನಂದರೆ, ಆ ವೈರಸ್ ಕೂಡ, ಸ್ಪ್ಯಾನಿಷ್ ಫ್ಲೂ ಕೂಡ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರಾರಂಭ ಆಗಿ ನಂತರ ಸ್ವಲ್ಪ ಕಡಿಮೆಯಾಗಿ ಎರಡನೇ ಅಲೆ ಆಗಸ್ಟ್ ತಿಂಗಳ ಕೊನೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಬಂತು. ಎರಡನೇ ಅಲೆ ಅತಿ ಹೆಚ್ಚು ಜನರ ಜೀವ ಬಲಿ ತಗೊಳ್ತು. ಇದು ಅಂಥ ಸಮಯ ಅಲ್ಲ. ಬಹಳ ಜನ ಯೋಚಿಸ್ತಿದ್ದಾರೆ, ನಾಳೆ ಮುಗಿಯತ್ತೆ ಮತ್ತು 4ನೇ ತಾರೀಕಿನಿಂದ ಬೀದಿಗೆ ನೆಗೆದು ಸಂಭ್ರಮಿಸ್ತೀವಿ ಅಂತ. ಅದು ಅತಿ ಕೆಟ್ಟ ಕೆಲಸ. ಈಗ ಜನರು ಪ್ರತಿಭಟಿಸ್ತಿದ್ದಾರೆ, ಹೆಚ್ಚಾಗಿ ಅಮೆರಿಕದಲ್ಲಿ. 60,000ಕ್ಕೂ ಹೆಚ್ಚು ಸಾವಿನ ಸಂಖ್ಯೆ ತಲುಪಿರುವಾಗ ಜನ ತಮ್ಮ ಶಸ್ತ್ರಾಸ್ತ್ರಗಳೊಂದಿಗೆ ಬೀದಿಗೆ ಬಂದು ಪ್ರತಿಭಟಿಸ್ತಿದ್ದಾರೆ. ಟೆಕ್ಸಸ್ನಲ್ಲಿ ಒಂದು ಸಲೂನ್, ಹೇರ್ ಕಟ್ ಮಾಡೋ ಜಾಗದಲ್ಲಿ ಇಬ್ಬರನ್ನು ತುಂಬ ಶಸ್ತ್ರಾಸ್ತ್ರಗಳ ಜೊತೆಗೆ ಬಾಡಿಗೆಗೆ ತಂದು, ಇದು ನನ್ನ ಬಿಸ್ನೆಸ್, ನನ್ನ ಹಕ್ಕು, ನಾನು ಅಂಗಡಿ ತೆರೆದಿರ್ತೀನಿ ಅಂತ ಹಠ ಮಾಡ್ತಿದ್ದಾರೆ. ಇದು ನಮಗೆ ತುಂಬ ದುಬಾರಿಯಾಗುತ್ತೆ. ಜನಸಂಖ್ಯೆಯ 1%ರಷ್ಟು ಜನ ಹೀಗೆ ನಡ್ಕೊಂಡ್ರೆ ಅದು ತುಂಬ ಸೀರಿಯಸ್ ಆಗುತ್ತೆ. ಅದೃಷ್ಟವಶಾತ್ ಈ ವೈರಸ್ಸಿನ ಕೊಲ್ಲುವ ಸಾಮರ್ಥ್ಯ ಹಿಂದೆ ಬಂದ ಸ್ಪ್ಯಾನಿಷ್ ಫ್ಲೂ ವೈರಸ್ನಷ್ಟು ಹೆಚ್ಚಾಗಿಲ್ಲ. ಆದರೆ ಇದರ ಸಮಸ್ಯೆಯ ಭಾಗ ಏನಂದರೆ, ಜನರು ತಮಗೆ ಅರಿವಿಲ್ಲದಂತೆ ಈ ವೈರಸ್ಸನ್ನು ಹೊಂದಿರಬಹುದು. ಇದರಲ್ಲಿ ತುಂಬ ಹೆಚ್ಚು, ಅದೇ ದೊಡ್ಡ ಅಪಾಯ. ಒಂದು ದೊಡ್ಡ ಜನಸಂಖ್ಯೆ ಹೊಂದಿರಬಹುದು, ಯಾರಿಗೂ ಗೊತ್ತಿಲ್ಲದಂತೆ ಯಾರ್ಯಾರೋ ಸಾಯ್ತಲೇ ಇರ್ತಾರೆ. ಸ್ಪ್ಯಾನಿಷ್ ಫ್ಲೂನಲ್ಲಿ ಲಕ್ಷಣಗಳು ಕೂಡ ಬೇಗ ಗೊತ್ತಾಗ್ತಿತ್ತು, ಸಾವು ಬೇಗ ಬರ್ತಿತ್ತು, ಅದು ಯಾವ ವಯಸ್ಸಿನವ್ರನ್ನು ಬಿಡಲಿಲ್ಲ. ಆದರೆ ಈ ವೈರಸ್ ವಯಸ್ಸಾದ ಎಲ್ಲರನ್ನೂ ಬಲಿ ತೆಗೆದುಕೊಳ್ಳಬಹುದು, ಮತ್ತು ಯುವಜನಾಂಗವನ್ನು ದುರ್ಬಲರನ್ನಾಗಿ ಮಾಡಬಹುದು. ಯುವಜನಾಂಗ ಇದರಿಂದ ಪೂರ್ಣವಾಗಿ ಮುಕ್ತವಾಗಿಲ್ಲ. ಯುವಜನತೆ ಸಾಯದೇ ಇರಬಹುದು, ಅವರ ಹೃದಯದ ಸುತ್ತ ಊತ ಬರಬಹುದು, ಅವರು ಪೂರ್ಣ ಜೀವಿತಾವಧಿಗೆ ಬದುಕೋಕ್ಕೆ ಆಗದೆ ಹೋಗಬಹುದು. ಹೊಸ ಹೊಸ ವಿಷಯಗಳನ್ನು ಪ್ರತಿದಿನವೂ ಅನ್ವೇಷಿಸಲಾಗುತ್ತಿದೆ, ನಮಗಿನ್ನೂ ಪೂರ್ಣ ಚಿತ್ರಣ ದೊರೆತಿಲ್ಲ. ಈಗಲೇ ಕ್ರೂರವಾಗಿದೆ ಬೇಸಿಗೆ, 2 ವಾರ ಮುಂದುವರಿಕೆ. ನಾವು ಅದೃಷ್ಟವಂತರು, ಇಲ್ಲಿ ಮಳೆ ಬರ್ತಿದೆ ಪ್ರತಿ 2-3 ದಿನಕ್ಕೊಮ್ಮೆ. ನಗರದಲ್ಲಿ ಬೇಸಿಗೆ, ವಿಪರೀತ ಶೆಕೆ ಆಗ್ತಿದೆ. ಚಿಕ್ಕ ಚಿಕ್ಕ ಅಪಾರ್ಟ್ಮೆಂಟ್ಗಳಲ್ಲಿ ಇರುವವರ ಹತಾಶೆ ಮಟ್ಟವನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಾಳೆ ಮಧ್ಯರಾತ್ರಿ ನಂತರ ಹೊರಗೆ ಹೋಗ್ತೀವಿ ಅಂತ ಖುಷಿಯಾಗಿದ್ದರು, ಆದರೆ ಮುಂದುವರಿಸಲಾಗಿದೆ. ಇದು ತುಂಬ ಕಷ್ಟಕರವಾದ ನಿರ್ಧಾರ ಸರ್ಕಾರಕ್ಕೆ ತೆಗೆದುಕೊಳ್ಳೋದಕ್ಕೆ. ನಾವೆಲ್ಲರೂ ಅದನ್ನು ಮೆಚ್ಚಬೇಕು. ಇರುವ ಸವಾಲುಗಳು, ಆರ್ಥಿಕ ಸವಾಲುಗಳು ದೇಶದ ಮುಂದಿವೆ. ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಜನಸಂಖ್ಯೆಯ ಅತಿ ಹೆಚ್ಚು ಭಾಗದ ಜನರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ತೆಗೆದುಕೊಂಡಿರೋದು ತುಂಬ ದಿಟ್ಟ ನಿರ್ಧಾರ. ರಾಜಕೀಯವಾಗಿ ತುಂಬ ಅಪಾಯಕಾರಿ, ಯಾರೇ ತೆಗೆದುಕೊಂಡರು. ಈ ನಿರ್ಧಾರಗಳನ್ನು ತೆಗೆದುಕೊಂಡರೂ ಸಹ ಮಾಡಬೇಕಾಗಿರುವ ಸರಿಯಾದ ಕೆಲಸ ಇದೆ. ಈ ಲಾಕ್ಡೌನ್ ಮುಂದುವರಿಸಲೇಬೇಕು. ಕೆಲವು ಆರ್ಥಿಕ ಚಟುವಟಿಕೆಗಳಿಗೆ ಮತ್ತು ಕೆಲವು ಕೈಗಾರಿಕೆಗಳಿಗೆ ವಿನಾಯಿತಿ ಹಂತ ಹಂತವಾಗಿ ಕೊಟ್ಟು 2 ವಾರ ದೇಶದಾದ್ಯಂತ, ಆಯಾ ರಾಜ್ಯಕ್ಕೆ ಆಗಬಹುದು ಅಂದ್ಕೊಂಡಿದ್ವಿ, ಆದರೆ ಎಕ್ಸ್ಪರ್ಟ್ಗಳನ್ನು ವ್ಯಾಪಕವಾಗಿ ಕನ್ಸಲ್ಟ್ ಮಾಡಿ ನಿರ್ಧಾರಕ್ಕೆ ಬರಲಾಗಿದೆ. ಅದನ್ನು ನಾವು ಗೌರವಿಸಬೇಕು, ಅದರಂತೆ ನಡ್ಕೊಳ್ಬೇಕು ದೇಶದಲ್ಲಿ ಎಲ್ಲರೂ ಕೂಡ, ಏಕೆಂದರೆ ಇದು ಸಾಧಾರಣ ಸಮಯ ಅಲ್ಲ.
ಮತ್ತು ಇದು ತುಂಬ ಮುಖ್ಯ. ಭಾರತದಲ್ಲಿ ನಾವು ಇದು ಎರಡನೇ ಅಲೆ ಬರದಂತೆ ಎಚ್ಚರ ವಹಿಸಬೇಕು. ನಾವು ಅಂತಾರಾಷ್ಟ್ರೀಯ ವಿಮಾನಯಾನವನ್ನು ಸುಮಾರು ಕಾಲ ನಿಲ್ಲಿಸಬೇಕಾಗಬಹುದು. ದೇಶಕ್ಕೆ ತುಂಬ ದುಬಾರಿ ವೆಚ್ಚ, ಆದರೆ ಅದು ಜನಸಂಖ್ಯೆ ಒಂದು ಭಾಗವನ್ನೇ ಕಳೆದುಕೊಳ್ಳೋದಕ್ಕಿಂತ ಉತ್ತಮವಾದ್ದು. ಯಾವುದೋ ಕಡಿಮೆ ಆಗಿದೆ, ಅದನ್ನು ನಾವು ಮತ್ತೆ ಕಟ್ಟಬಹುದು. ನಾವೇ ಸತ್ತರೆ ಅಂಥದ್ದು ಏನೂ ಮಾಡೋಕ್ಕಾಗಲ್ಲ. ಜನ ಹೇಳ್ತಿದ್ದಾರೆ ಅಮೆರಿಕದಲ್ಲಿ 60,000 ಜನ ಮೃತಪಟ್ಟಿರುವಾಗ ಏನು ಮಾಡಬೇಕು? ಜನರು ತಮ್ಮ ಸ್ವಾತಂತ್ರ್ಯದ ಬಗ್ಗೆ ಪ್ರಶ್ನಿಸ್ತಿದ್ದಾರೆ. ನಾನು ಯಾವಾಗಲೂ ಗಮನಿಸಿರೋ ಒಂದು ವಿಷಯ, ದ ಮೊಮೆಂಟ್ ಯು ಅಟರ್ ದ ವರ್ಡ್ ಫ್ರೀಡಮ್ ಯು ಟೆನ್ ಟು ಬಿಕಮ್ ಇರ್ರೆಸ್ಪಾನ್ಸಿಬಲ್. ಸ್ವಾತಂತ್ರ್ಯ ಅನ್ನೋ ಪದ ಹೇಳಿದ ಕೂಡಲೇ ಜನ ಬೇಜವಾಬ್ದಾರಿ ಆಗೋಗ್ತಾರೆ. ಇದಕ್ಕಾಗಿಯೇ ನಾವು ಜವಾಬ್ದಾರಿ ಬಗ್ಗೆ ಮಾತಾಡ್ತೀವಿ. ಜವಾಬ್ದಾರಿಯೇ ಸ್ವಾತಂತ್ರ್ಯವನ್ನ ಗಳಿಸಲು ಸಾಧನ. ಎಲ್ಲಿ ಜವಾಬ್ದಾರಿ ಇರೋದಿಲ್ವೋ ಅಲ್ಲಿ ಸ್ವಾತಂತ್ರ್ಯ ಇಲ್ಲ. ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದಾಗ ನಮಗೇ ವಿರುದ್ಧವಾಗಬಹುದಾದ ಅತಿರಂಜಿತ ಕೆಲಸಗಳನ್ನು ಮಾಡ್ತೀವಿ. ಪ್ರತಿಯೊಬ್ಬ ನಾಗರಿಕರಿಗೂ ಇದೇ ಸಮಯ ನಿಜವಾಗಿಯೂ ಜವಾಬ್ದಾರಿಯುತವಾಗಿದ್ದು, ಏನನ್ನೂ ಮಾಡದೆ ನಮ್ಮ ಜವಾಬ್ದಾರಿಯನ್ನು ವ್ಯಕ್ತಪಡಿಸಲಿಕ್ಕೆ ಮತ್ತು ಜಗತ್ತಿಗೆ ಸೇವೆ ಮಾಡಲಿಕ್ಕೆ. ಇದು ಅತ್ಯದ್ಭುತ ಅಲ್ವಾ? ಮತ್ತೆ ಇದರ ಅರ್ಥ, ಇದು ಬಹಳ ದೊಡ್ಡ ಖರ್ಚುಗಳನ್ನು ಈಶಾಕ್ಕೆ ತರುತ್ತೆ. ಇದರ ಅರ್ಥ ಊಟ ಒದಗಿಸುತ್ತಿರೋ ಜವಾಬ್ದಾರಿ, ಆ ಸಂಖ್ಯೆಗಳು ಇನ್ನೂ ಹೆಚ್ಚಾಗುತ್ತೆ. ಈ ಸಮಯದಲ್ಲಿ ನಾನು ಪೇಂಟಿಂಗನ್ನು ಖರೀದಿಸಿದ ವ್ಯಕ್ತಿಗೆ ಧನ್ಯವಾದ ಅರ್ಪಿಸಲು ಮತ್ತು ಅಭಿನಂದಿಸಲಿಕ್ಕೆ ಬಯಸ್ತೇವೆ. ಅದು ನನಗೆ 41-42 ಗಂಟೆಗಳಷ್ಟು ಕೆಲಸ ಆಗಿತ್ತು. ಸುಮಾರು $250,000 ಹಣ ಕೊಟ್ಟಿದ್ದಾರೆ. ಅದು ಕಲೆಯ ಚತುರತೆಗಾಗಿ ಅಲ್ಲ, ಅದು ಅವರ ಮನಸ್ಸಿನಲ್ಲಿರುವ ಅನುಕಂಪದಿಂದಾಗಿ ಅವರು ಈ ಹಣವನ್ನು ದೇಣಿಗೆ ಕೊಟ್ಟಿದ್ದಾರೆ. ಇನ್ನೀಗ ತುಂಬ ಸಮಯ ಇದೆ ಪೇಂಟಿಂಗ್ ಮಾಡಲಿಕ್ಕೆ. ಇನ್ನೂ 2 ವಾರ ಲಾಕ್ಡೌನ್. Hold back your compulsions for 2 more weeks. Mukti may happen.